ಗಿರೀಶ್, ಇವತ್ತು ಖಾತೆ ಹಂಚಿಕೆ ಆಗುತ್ತಾ ನೂತನ ಸಚಿವರಿಗೆ? ಎಷ್ಟೊತ್ತಿಗೆ ಪಟ್ಟಿಯನ್ನ ರಾಜ್ಯಪಾಲರಿಗೆ ಸಿಎಂ ಕಳಿಸ್ತಾರೆ, ಏನಾದ್ರೂ ಅಪ್ಡೇಟ್ ಸಿಗ್ತಾ ಇದೆಯಾ? ವೀಣಾ, ಅರುಣ್ ಜೇಟ್ಲಿ ಅವರ ಅಂತ್ಯ ಸಂಸ್ಕಾರ ಏನಿದೆ, ಆ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಸಿಎಂ ಯಡಿಯೂರಪ್ಪನವರು ತೆರಳಿರುವಂತದ್ದು ದೆಹಲಿಗೆ. ದೆಹಲಿಯಲ್ಲಿ ಮಧ್ಯಾಹ್ನದ ನಂತರ ಬಿಜೆಪಿಯ ವರಿಷ್ಠರ ಜೊತೆ ಅಂತಿಮ ಮಾತುಕತೆಯನ್ನು ನಡೆಸಿ ಬಹುತೇಕ ಇವತ್ತು ಸಂಜೆ ಎಲ್ಲಾ ಸಚಿವರು ಕೂಡ ಖಾತೆ ಹಂಚಿಕೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಇರುವಂತದ್ದು. ಖಾತೆ ಹಂಚಿಕೆ ಫೈನಲ್ ಆಗೋಕ್ಕಿಂತ ಮೊದಲು ಡಿ ಸಿಎಂ ಯಾರು ಆಗ್ಬೇಕು ಅನ್ನೋದು ಸ್ಪಷ್ಟ ಆಗ್ಬೇಕು. ಯಾಕಂದ್ರೆ ರಾಜ್ಯಪಾಲರಿಗೆ ಆ ಪಟ್ಟಿಯನ್ನ ಸಲ್ಲಿಸುವಾಗ ಡಿ ಸಿಎಂ ಯಾರು ಅನ್ನೋದನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ ಸಿಎಂ ಯಡಿಯೂರಪ್ಪನವರು. ಹಾಗಾಗಿ ಇಬ್ಬರು ಡಿ ಸಿಎಂ ಅಥವಾ ಮೂವರು ಡಿ ಸಿಎಂ ಅನ್ನೋದು ಸ್ಪಷ್ಟ ಆಗ್ಬೇಕು. ಈಗಾಗಲೇ ಬಹುತೇಕ ಇಬ್ಬರು ಡಿ ಸಿಎಂ ಫೈನಲ್ ಆಗಿದೆ, ಒಂದು ಈಶ್ವರಪ್ಪನವರು ಮತ್ತೊಂದು ಗೋವಿಂದ ಕಾರಜೋಳ ದಲಿತ ಸಮುದಾಯದವರು. ಇನ್ನೊಂದ್ ಕಡೆ ಒಕ್ಕಲಿಗರಿಗೂ ಕೂಡ ಡಿ ಸಿಎಂ ಕೊಡ್ಬೇಕು ಅನ್ನೋಂತ ಚರ್ಚೆ ಇರುವಂತದ್ದು, ಅದಿನ್ನು ಕೂಡ ಫೈನಲ್ ಆಗಿಲ್ಲ. ಸೊ ಆ ಬಗ್ಗೆ ಒಂದು ಅಂತಿಮ ನಿರ್ಧಾರ ಆದ ಬಳಿಕ ಬಹುತೇಕ ಖಾತೆ ಹಂಚಿಕೆಯ ಒಂದು ಪಟ್ಟಿ ಏನಿದೆ ಅದನ್ನ ರಾಜ್ಯಪಾಲರಿಗೆ ಯಡಿಯೂರಪ್ಪನವರು ಕಳಿಸ್ಕೊಡ್ತಾರೆ. ಬಹುತೇಕ ದೆಹಲಿಯಿಂದ ಅವರು ರಾಜ್ಯಪಾಲರಿಗೆ ಕಳಿಸ್ಕೊಡ್ತಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಎಸ್, ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗಾಗಿ.